हाय फ्रेंड्स, वेलकम बैक टू माय चैनल। नानु निम्मगेळतिरेका। सो फ्रेंड्स, एल्लरू हेगिद्दीरा? फिट आंड फाइन आगिद्दीरा अंत अंदुकोंडिद्दीनि। सो फ्रेंड्स, नावु गोवागे होदाग अल्लिन बीचस् हेगित्तु, अल्लिन स्ट्रीट शापिंग एनित्तु, स्ट्रीट शापिंग अल्लि नमगे एनेल्ल ओंदु स्टफ् सिगुत्ते अन्नोदन्न ई वीडियोदल्लि तोरिस्ता इद्दीनि। सो गोवागे फस्ट टाइम होगिरुवंतवरु स्ट्रीट शापिंग अल्लि एनेल्ल सिगुत्ते, अल्लिन बीचस् फ्रेंड्ली बीचस् यावेल्ल इदे, हेगे ट्रांसपोर्ट माडोदु अल्लिगे अंत सुमारु डौट्स इद्दे इरुत्ते। सो नावु इल्लिंद बेंगळूरिंद होरटिद्दु फ्लाइटली निम्गे जस्ट 1 hour 10 मिनट्स अली बैंगलूर टू गोवा रीच आगतीरा। फ्लाइटली होगोदक्के आगलिल्ल अंद्रे बैंगलूर टू ट्रैन्स इदे, नाइट जर्नी बसस् इदे, यावदाद्रू प्रिफर माडि नीवु गोवागे रीच आगबहुदु। सो नीवु इरुवंत एरियादल्लि एल्ल एरियादल्लू सामान्यवागि गोवादल्लि नोडिद्रे स्ट्रीट शापिंग अन्नोदु इद्दे इरुत्ते। सो नावु स्टे आगिरुवंत एरिया कैंडलिम, नॉर्थ गोवा कैंडलिम अल्ली स्टे आगिद्वि। अल्ली ना वंदु स्ट्रीट शॉपिंग एलिदे, अल्ली ना नियर बाय बीचस् यावदिदे अन्नोदन्न ई वीडियोदल्ली निमगे तोरिस्कोड्ता इद्दीनि। सो नावु गोवा रीच आदाग अराउंड 11:30 आगित्तु। सो अल्ली ओंदु होटल गे चेक इन आगि स्वल्प रेस्ट अन्न माडि ಮಧ್ಯಾಹ್ನ ಲಂಚನ ಮುಗಿಸ್ಕೊಂಡು ಈವ್ನಿಂಗ್ ಅಷ್ಟೊತ್ತಿಗೆ ನಾವು ಒಂದು ಸ್ಟ್ರೀಟ್ ಶಾಪಿಂಗ್ಗೆ, ಬೀಚ್ ಸೈಡ್ಗೆ ಹೊರಟ್ವಿ. ಸೊ ನಾನೀಗ ಹೋಗ್ತಾ ಇರುವಂಥದ್ದು ಗೋವಾ ಸ್ಟ್ರೀಟ್ಸಲ್ಲಿ. ನಾವು ಸ್ಟೇ ಆಗಿದ್ದಿದ್ದು ನಾರ್ತ್ ಗೋವಾ ಕ್ಯಾಂಡೋಲಿಮಲ್ಲಿ ಸ್ಟೇ ಆಗಿದ್ವಿ. ಸೊ ಅಲ್ಲಿನ ಹೋಟೆಲ್ ನಾನು ನೆಕ್ಸ್ಟ್ ತೋರಿಸ್ತೀನಿ. ಸೊ ಇದು ಗೋವಾ ಸ್ಟ್ರೀಟ್ಸ್, ಕ್ಯಾಂಡೋಲಿಮಲ್ಲಿ ಇರುವಂಥ ಒಂದು ಸ್ಟ್ರೀಟ್ಸು. ಇಲ್ಲಿ ನಿಮಗೆ ಮೈನ್ ರೋಡಲ್ಲಿ ಬಂದರೂ ಸರಿ ಅಥವಾ ಬೀಚ್ ಸೈಡ್ ಹೋದರೂ ಸರಿ, ಎಲ್ಲ ಕಡೆಯೂ ನಿಮಗೆ ಒಳ್ಳೊಳ್ಳೆ ಸ್ಟ್ರೀಟ್ ಶಾಪಿಂಗ್ ಸ್ಟಾಲ್ಸ್ ಅನ್ನೋದು ಇದ್ದೇ ಇರುತ್ತೆ. ಈ ರೀತಿ ಕ್ಲಾತಿಂಗ್ ಶಾಪ್ಸ್ ಅಂತೂ 1/3 ಅಂಗಡಿಯಲ್ಲಿ ಇದ್ದೇ ಇರುತ್ತೆ. ಎಲ್ಲ ಕಡೆಯೂ ಸ್ಟಫ್ಸ್ ಸೇಮ್ ಇರುತ್ತೆ. ಲೇಡೀಸ್ ಟಾಪ್ಸು, ಜೀನ್ಸ್ ವೇರ್ಸು, 3/4 ಶಾರ್ಟ್ಸ್ ಆಗಿರ್ಬೋದು, ಮೆನ್ಸ್ದು ಗೋವಾ ಪ್ರಿಂಟೆಡ್ ಶರ್ಟ್ಸ್ ಆಗಿರ್ಬೋದು, ಕಾಟನ್ ಶಾರ್ಟ್ಸ್ ಆಗಿರ್ಬೋದು, ಈ ರೀತಿ ಒಂದು ಟ್ಯೂನಿಕ್ಸು, ಟಾಪ್ಸು, ಕ್ರಾಪ್ ಟಾಪ್ಸು, ಫಿಶ್ ಕಟ್ಟು, ಕಫ್ತಾನ್ಸು ಎಲ್ಲ ಕಡೆಯೂ ಅವೈಲೇಬಲ್ ಇರುತ್ತೆ. ಹ್ಯಾಟ್ಸ್ ಆಗಿರ್ಬೋದು, 3/4 ಶಾರ್ಟ್ಸು, ಕಾಟನ್ ಟಾಪ್ಸ್ ಎಲ್ಲ ತುಂಬ ಸೂಪರ್ಬ್ ಆಗಿ ಒಳ್ಳೆ ಪ್ರೈಸಸ್ಸಲ್ಲೇ ಸಿಗುತ್ತೆ. ಇಲ್ಲಿ ಎಲ್ಲ ಪ್ರೈಸಸ್ಸು ನಿಮಗೆ 1,000, 1,500, 1,800 ಅಂತ ಹೇಳ್ತಾರೆ. ಬಟ್ ಆ ರೇಟಲ್ಲಿ ಕೊಟ್ಟು ತೊಗೊಂಡ್ರೆ ಕಂಪ್ಲೀಟ್ ಆಗಿ ಲಾಸು, ಮುಕ್ಕಾಲ್ ರೇಟ್ಗೆ ಇಳಿಸಿ ನೀವು ಫಸ್ಟೇ ಕೇಳಬೇಕಾಗುತ್ತೆ. ಅವ್ರು 1,000 ಅಂತ ಹೇಳಿದ್ರೆ ನೀವು 300 ಸ್ಟಾರ್ಟ್ ಮಾಡಬೇಕು ಪ್ರೈಸು ಬಾರ್ಗೈನ್ ಮಾಡೋದಕ್ಕೆ. ಖಂಡಿತವಾಗ್ಲೂ ಪ್ರೈಸನ್ನು ಕಡಿಮೆ ಮಾಡಿ ಕೊಡ್ತಾರೆ ನಿಮಗೆ. ಇನ್ನೊಂದು ನಾನು ಪರ್ಸ್ನಲಿ ಸಜೆಸ್ಟ್ ಮಾಡ್ತಾ ಇರುವಂಥದ್ದು, ನಾವಿದ್ದಿದ್ದ ಏರಿಯಾ ಕ್ಯಾಂಡಲಿಮಲ್ಲಿ ತುಂಬ ರೆಸ್ಟೋರೆಂಟ್ಸ್ ಇದೆ, ವೆಜ್ಜು ನಾನ್ ವೆಜ್ಜು. ಸೊ ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ಇಲ್ಲಿ ಒಂದು ಹೋಟೆಲ್ಗೆ ಬಂದು ಟ್ರೈ ಮಾಡಿದ್ವಿ. ದಿ ಬೆಸ್ಟ್ ಹೋಟೆಲ್ ಅಂತ ಹೇಳ್ಬೋದು ಕ್ಯಾಂಡಲಿಮಲ್ಲಿ, ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ ಇದು. ಇಲ್ಲಿ ನಾವು ಇದ್ದಂಥ ಎಲ್ಲ ಟೈಮಲ್ಲೂ ಬ್ರೇಕ್ಫಾಸ್ಟ್ ನಮಗೆ ಹೋಟೆಲಲ್ಲೇ ಒಂದು ಕಾಂಪ್ಲಿಮೆಂಟ್ರಿ ಸಿಗ್ತಾ ಇತ್ತು. ಅದು ಬಿಟ್ಟರೆ ಮಧ್ಯಾಹ್ನ ನೈಟು ಸುಮಾರು ದಿನ ಇಲ್ಲಿ ಬಂದು ನಾವು ಫುಡ್ಡನ್ನು ಎಂಜಾಯ್ ಮಾಡಿದ್ದೀವಿ. ವೆಜ್ಜಿ ಟೇಬಲ್ ಅಂತ ಇದು ಕ್ಯಾಂಡೋಲಿಮ್ ಗೋವಾದಲ್ಲಿರುವಂಥದ್ದು, ಮೈನ್ ರೋಡಲ್ಲೇ ನಿಮಗೆ ವೆಜ್ಜಿ ಟೇಬಲ್ ಈ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಅನ್ನೋದು ಸಿಗುತ್ತೆ. ಇಲ್ಲಿ ಗೋವಾದಲ್ಲಿ ಬಂದರೆ ಒಂದು ರೆಸ್ಟೋರೆಂಟ್ಸಲ್ಲಿ ಪ್ರೈಸಸ್ಸು ತುಂಬಾ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಕಂಪ್ಯಾರಿಟಿವ್ಲಿ ಈ ಒಂದು ರೆಸ್ಟೋರೆಂಟಲ್ಲಿ ಪ್ರೈಸ್ ವೈಸ್ ಆಗಿರ್ಬೋದು, ಟೇಸ್ಟ್ ವೈಸ್ ಆಗಿರ್ಬೋದು, ತುಂಬ ದಿ ಬೆಸ್ಟ್ ಹೋಟೆಲ್ ಅಂತ ಹೇಳ್ಬೋದು. ವೆಜಿಟೇರಿಯನ್ಸ್ಗೆ ನಾನು ಈ ಒಂದು ಹೋಟೆಲನ್ನು ಸಜೆಸ್ಟ್ ಮಾಡ್ತೀನಿ. ಸೊ ಇದು ನಾವು ಇದ್ದಂಥ ಒಂದು ಹೋಟೆಲು ಕ್ಯಾಂಡೋಲಿಮಲ್ಲಿ, ಇವೋಕ್ ಲೈಫ್ ಸ್ಟೈಲ್ ಅಂತ. ಇದು ಒಂದು 4-star ಹೋಟೆಲು. ಇಲ್ಲಿ ನಮಗೆ ಕಾರು ಬೈಕ್ಸು ರೆಂಟ್ಗೂ ಸಹ ಅವರೇ ಕೊಡಿಸ್ತಾರೆ. ಬೇಕಿದ್ರೆ ಕಾರು ಬೈಕನ್ನು ತೊಗೊಂಡು ನೀವು ಗೋವಾ ಫುಲ್ಲು ನಿಮ್ಮ ಓನ್ ಡ್ರೈವಿಂಗಲ್ಲಿ ಸ್ಟ್ರೀಟ್ ಶಾಪಿಂಗನ್ನು ಮಾಡ್ಬೋದು, ಸೈಟ್ ಸೀಯಿಂಗನ್ನು ಮಾಡ್ಬೋದು. ಸೊ ಎಂಟರ್ ಆಗ್ತಾ ಇದ್ದಂಗೆ ಒಂದು ರಿಸೆಪ್ಷನ್ ಕೌಂಟರ್ ಇರುತ್ತೆ, ವೈಟಿಂಗ್ ಲಾಬಿ ಇರುತ್ತೆ. ಜೊತೆಗೆ ಇಲ್ಲಿ ನಮಗೆ ಡೈಲಿ ಬ್ರೇಕ್ಫಾಸ್ಟ್ ಅನ್ನೋದು ಫ್ರೀ ಕಾಂಪ್ಲಿಮೆಂಟ್ರಿ ಆಗಿ ಕೊಡ್ತಾರೆ. ಇದು ಡೈನಿಂಗ್ ಏರಿಯಾ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಲ್ಲೇ ಬರಬೇಕಾಗುತ್ತೆ. ಸೆಲ್ಫ್ ಸರ್ವಿಸು, ಬಫೆಟ್ ಸಿಸ್ಟಮ್ಮು, ಅದ್ರ ಜೊತೆಗೆ ಲಿಫ್ಟು ಸಹ ಇದೆ. ಸೊ ನಾವಿದ್ದಿದ್ದು 2nd floor. ಇದೊಂದು ವೈಟಿಂಗ್ ಲಾಬಿ, ಅದ್ರ ಜೊತೆಗೆ ಇಲ್ಲಿ ಬಂದರೆ ಒಂದು ಚಿಕ್ಕ ಜಿಮ್ ಏರಿಯಾನೂ ಸಹ ಇದೆ. ಬೇಕಿದ್ರೆ ನೀವು ಜಿಮ್ ಇಂಟ್ರೆಸ್ಟ್ ಇರೋರು ಎಕ್ವಿಪ್ಮೆಂಟ್ಸನ್ನು ಫ್ರೀಯಾಗಿ ಯೂಸ್ ಮಾಡ್ಕೋಬೋದು ಇಲ್ಲಿ ಸ್ಟೇ ಇದ್ದರೆ. ಅದ್ರ ಜೊತೆಗೆ ಇಲ್ಲಿ ಒಂದು ಚಿಕ್ಕ ಸ್ವಿಮ್ಮಿಂಗ್ ಪೂಲು ಸಹ ಇದೆ, ಕಿಡ್ಸ್ ಪೂಲು ಸಹ ಇದೆ, ಮತ್ತು ಎಲ್ಡರ್ಸ್ ಪೂಲು ಸಹ ಇದೆ. ಇದಿಷ್ಟು ನಮ್ಮ ಹೋಟೆಲ್ ಸ್ಟೇ ಪ್ಲೇಸು. ಈವ್ನಿಂಗು ಅರೌಂಡ್ 5 o'clock ನಾವು ಫ್ರೆಶ್ ಅಪ್ ಆಗಿ ಒಂದು ಹಾಗೆ ಬೀಚ್ ಸೈಡ್ಗೆ ಬಂದ್ವಿ. ನಾವಿದ್ದಂಥ ರೂಮು ಬೀಚ್ಗೆ ಒಂದು 3.25 kilometers ವಾಕಬಲ್ ಡಿಸ್ಟೆನ್ಸಲ್ಲೇ ಇತ್ತು. ಸೊ ಬೈ ವಾಕ್ ನಾವು ನಮ್ಮ ರೂಮಿಂದ ಬೀಚ್ಗೆ ಬಂದ್ವಿ. ದಿ ಫ್ರೆಂಡ್ಲಿ ಬೀಚ್,
ಫ್ಯಾಮಿಲಿಗೆ ಬೆಸ್ಟು ಮತ್ತು ಫ್ರೆಂಡ್ಸ್ಗೆ ಬೆಸ್ಟ್ ಎಂಟರ್ಟೈನಿಂಗ್ ಬೀಚ್ ಅಂತ ಹೇಳಿದ್ರೆ ಕ್ಯಾಂಡೋಲಿಮ್ ಬೀಚ್ ತುಂಬ ಸೂಪರ್ಬ್ ಆಗಿರುತ್ತೆ. ಇಲ್ಲಿ ಬಂದರೆ ಕ್ರೌಡ್ ಇರೋದಿಲ್ಲ, ಮತ್ತು ಜಾಸ್ತಿ ನಮ್ಮ ಇಂಡಿಯನ್ಸೇ ಇರ್ತಾರೆ. ಅದ್ರ ಜೊತೆಗೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಒಂದು ಗೆಟ್ ಟುಗೆದರ್ ಮಾಡೋದಕ್ಕಾಗ್ಬೋದು, ಎಂಜಾಯ್ ಮಾಡೋದಕ್ಕಾಗ್ಬೋದು. ಕ್ರೌಡ್ ಲೆಸ್ ಕಾಮ್ ಪೀಸ್ಫುಲ್ ಬೀಚ್ ಅಂದರೆ ಕ್ಯಾಂಡೋಲಿಮ್ ಬೀಚ್. ನಾರ್ತ್ ಗೋವಾದಲ್ಲಿರುವಂಥ ಈ ಕ್ಯಾಂಡೋಲಿಮ್ ಬೀಚ್ಗೆ ನೀವು ಬಂದರೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು, ತುಂಬ ಎಂಜಾಯ್ ಮಾಡ್ಬೋದು. ಕಂಪ್ಲೀಟಾಗಿ ಎಂಜಾಯ್ ಮಾಡ್ತಕ್ಕಂಥ ಒಂದು ಪೀಸ್ಫುಲ್ ಬೀಚ್ ಅಂತಲೇ ಹೇಳ್ಬೋದು. ಈ ರೀತಿ ಹಟ್ಸು ಅಲ್ಲಲ್ಲಿ ನೀವು ನೋಡ್ಬೋದು. ಬೀಚ್ ಉದ್ದಕ್ಕೂ ಈ ರೀತಿ ಹಟ್ಸ್ ಅನ್ನೋದು ಇರುತ್ತೆ. ಅಲ್ಲಿ ನಿಮಗೆ ಕೂಲ್ ಡ್ರಿಂಕ್ಸು, ಬೆವರೇಜಸ್ಸು, ಸ್ನ್ಯಾಕ್ಸು ಮತ್ತು ಕೆಲವೊಂದು ಈಟರೀಸು ಸಿಗುತ್ತೆ. ಇಲ್ಲಿ ಬಂದು ಚೆನ್ನಾಗಿ ಆಡಿ ನಿಮಗೆ ಟೈರ್ಡ್ ಆಗಿದ್ರೂ ಸಹ ಅಲ್ಲಿ ಹೋಗಿ ನಿಮಗೆ ಬೇಕಾಗಿರುವಂಥ ಫುಡ್ ಸ್ಟಫ್ಸನ್ನು ಎಂಜಾಯ್ ಸಹ ಮಾಡ್ಬೋದು. ಅದ್ರ ಜೊತೆಗೆ ಇಲ್ಲಿ ಬೀಚ್ ಚೇರ್ಸ್ ಅಂತಲೂ ಸಹ ಆ ಹೋಟೆಲ್ಸ್ ಹೊರಗಡೆ ಇಟ್ಟಿರ್ತಾರೆ. ಅವರ್ಲಿ 100 ರುಪೀಸನ್ನು ಅವರು ಚಾರ್ಜ್ ಮಾಡ್ತಾರೆ. ಆ ಬೀಚ್ ಚೇರ್ಸಲ್ಲೂ ನೀವು ಕೂತ್ಕೊಂಡು ರೆಸ್ಟನ್ನು ಮಾಡ್ಬೋದು, ಲಿಜರನ್ನು ತೊಗೋಬೋದು. ಅದ್ರ ಜೊತೆಗೆ ಇಲ್ಲಿರುವಂಥ ವೇವ್ಸು ಆಫ್ಟರ್ 6-7 ವೇವ್ಸ್ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ತುಂಬ ಕೇರ್ಫುಲ್ಲಾಗಿ ಈವ್ನಿಂಗ್ ಟೈಮಲ್ಲಿ ಬೀಚ್ ಹತ್ರ ನೀವು ಆಡಬೇಕಾಗುತ್ತೆ. ಸೊ ನಾವಂತೂ ಸಿಕ್ಕಾಬಡೆ ಎಂಜಾಯ್ ಮಾಡಿದ್ವಿ. 5:00 ಬಂದು ಅಪ್ ಟು 7:00 ಇಲ್ಲಿ ಕ್ಯಾಂಡೋಲಿಮ್ ಬೀಚಲ್ಲಿ ಎಲ್ಲರೂ ಎಂಜಾಯ್ ಮಾಡಿ ಹೋದ್ವಿ. ಸೊ ಗೋವಾ ಬೀಚಿಂದ ಆಡಿಕೊಂಡು ಹಾಗೆ ಹೊರಗಡೆ ಬಂದ್ವಿ. ಬೀಚ್ ಹತ್ರ ಈ ರೀತಿ ಒಂದು ಸ್ಟಾಲ್ಸ್ ಅನ್ನೋದು ಸಿಕ್ತು, ನೋಡಿ ತುಂಬ ಶಾಕ್ ಆಯಿತು. ಈ ರೀತಿ ಪ್ಯಾಟರ್ನ್ಸು, ಡಿಸೈನ್ಸು, ಡ್ರೆಸ್ಸಸ್ಸು ನಮ್ಮ ಬೆಂಗಳೂರಲ್ಲಿ ಎಲ್ಲೂ ಸಿಗೋದಿಲ್ಲ. ವೆರೈಟೀಸು ಯುನಿಕ್ ಆಗಿತ್ತು. ಸ್ಟೈಲು, ಪ್ರಿಂಟ್ಸ್ ಆಗಿರ್ಬೋದು, ಒಂದು ಪ್ಯಾಟರ್ನ್ಸ್ ಆಗಿರ್ಬೋದು, ತುಂಬಾ ಡಿಫ್ರೆಂಟ್ ಆಗಿತ್ತು. ಆನ್ಲೈನಲ್ಲಾಗಲಿ ಅಥವಾ ಚಿಕ್ಕಪೇಟೆಗೆ ಹೋದ್ರು, ಮಲ್ಲೇಶ್ವರಂಗೆ ಹೋದ್ರು, ಜಯನಗರ್ಗೆ ಹೋದ್ರು ಎಲ್ಲೂ ಈ ಪ್ಯಾಟರ್ನ್ಸಲ್ಲಿ, ಈ ಪ್ರಿಂಟ್ಸಲ್ಲಿ ನಮಗೆ ಸಿಗೋದಿಲ್ಲ. ಮತ್ತು ಇಲ್ಲಿ ನಾವು ಎಷ್ಟೇ ಪ್ರೈಸ್ ಕೊಟ್ಟರು, 100 ರುಪೀಸ್ ಕೊಟ್ಟರು ಅಷ್ಟೇ, ಒಂದು 500 ಕೊಟ್ಟರು ಅಷ್ಟೇ, ಎಲ್ಲದೂ ಕ್ವಾಲಿಟಿ ಮಾತ್ರ A1 ಆಗಿತ್ತು. ತುಂಬ ಚೆನ್ನಾಗಿತ್ತು. ತಿನ್ನು ತಿಕ್ಕು ಅನ್ನೋದು ಬಿಟ್ಟರೆ ಎಲ್ಲದರ ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು. ಜೊತೆಗೆ ಇಲ್ಲಿ ಅವರು ಪ್ರೈಸಸ್ಸು ಫ್ರಾಕ್ಸ್ಗಾಗಿರ್ಬೋದು ಅಥವಾ ಒಂದು ಡ್ರೆಸ್ಗಾಗಿರ್ಬೋದು 800-1000 ರುಪೀಸ್ ಹೇಳ್ತಾರೆ. ಅದನ್ನು ಅರ್ಧದಷ್ಟು ನಾವು ಇಳಿಸಿ ಕೇಳಬೇಕು, ಖಂಡಿತವಾಗ್ಲೂ ಕೊಡ್ತಾರೆ. ಬಾರ್ಗೇನ್ ಮಾಡಲೇಬೇಕು, ಇಲ್ಲಾಂತಂದರೆ ಖಂಡಿತವಾಗ್ಲೂ ನಮಗೆ ಗಿಟ್ಟೋದಿಲ್ಲ. ನಾನು ಇಲ್ಲಿ ಒಂದು ಫ್ರಾಕನ್ನು ತೊಗೊಂಡೆ, 800 ಹೇಳಿದ್ರು 450 ಕೊಟ್ಟರು ಅದನ್ನು. ಮತ್ತು ಇಲ್ಲಿ ಪ್ರಿಂಟೆಡ್ ಶರ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಜೆಂಟ್ಸು ಇಲ್ಲಿ 2-3 ಶರ್ಟ್ಸು ತೊಗೊಂಡ್ರು, ತುಂಬ ಇಷ್ಟ ಆಗಿತ್ತು. 500, 550, 600 ಹೇಳಿರುವಂಥ ಶರ್ಟ್ಸು 250, 300 ಕೊಟ್ಟರು. ಗೋವಾ ಪ್ರಿಂಟೆಡ್ ಶರ್ಟ್ಸ್ ತುಂಬ ಫೇಮಸ್ಸು. ಅದು ಒಂದು 2-3 ಶರ್ಟ್ಸನ್ನು ತೊಗೊಂಡು ನೆಕ್ಸ್ಟ್ ಡೇನೇ ಹಾಕ್ಕೊಂಡು ಎಂಜಾಯ್ ಮಾಡಿದ್ರು. ನಾನು ಅಷ್ಟೇ ಇಲ್ಲೊಂದು ನೀ ಲೆಂತು ಆ್ಯಂಕಲ್ ಲೆಂತ್ ಫ್ರಾಕನ್ನು ತೊಗೊಂಡು ನೆಕ್ಸ್ಟ್ ಡೇನೇ ಹಾಕ್ಕೊಂಡು ಎಂಜಾಯ್ ಮಾಡಿದೆ. ನೆಕ್ಸ್ಟ್ ಡೇ ವ್ಲಾಗಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆ ಫ್ರಾಕನ್ನು ಹಾಕ್ಕೊಂಡಿದ್ದೀನಿ. ಸೊ 3/4 ಶಾರ್ಟ್ಸ್ ಎಲ್ಲ ನಮಗೆ ಜಸ್ಟ್ 100-150 ಸಿಗುತ್ತೆ. ಟ್ಯೂನಿಕ್ಸ್ ಎಲ್ಲ 250-300 ಸಿಗುತ್ತೆ. ಇದು ಗೋವಾ ಪ್ರಿಂಟೆಡ್ ಶರ್ಟ್ಸು, ಪ್ಯೂರ್ ಕಾಟನ್ನು, ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ಲು, ಸಾಫ್ಟ್ ಮೆಟೀರಿಯಲ್ಲು. ಜೆಂಟ್ಸ್ಗೆ ಇದೆಲ್ಲ 400, 500, 550 ಹೇಳಿದ್ರು, 250-300 ಕೊಟ್ಟರು. ಇಲ್ಲಿನ ಶಾಪ್ ಓನರ್ ಬಂದು ಬೆಳಗಾಂ ಕಡೆಯವರು, ಕನ್ನಡನೂ ಸಹ ಮಾತಾಡ್ತಾ ಇದ್ರು. ಸೊ ಅವರು ತುಂಬ ಫ್ರೆಂಡ್ಲಿ ಆಗಿದ್ದರು, ಸಿಕ್ಕಾಪಟ್ಟೆ ಬಾರ್ಗೇನನ್ನು ಮಾಡಿ 500-600 ಶರ್ಟ್ಸು ಜಸ್ಟ್ 250 ಕೊಟ್ಟರು. ಸೊ ಅದರಿಂದ 3-4 ಶರ್ಟ್ಸನ್ನು ಪರ್ಚೇಸ್ ಮಾಡಿದ್ರು. ಇಲ್ಲಿ ಜೀನ್ಸ್ ಟಾಪ್ಸ್ ಆಗಿರ್ಬೋದು ಅಥವಾ ಟ್ಯೂನಿಕ್ಸ್ ಆಗಿರ್ಬೋದು, ಫ್ರಾಕ್ಸು, ನೀ ಲೆಂತ್ ಫ್ರಾಕ್ಸು ಮತ್ತು ಗೌನ್ಸು, ಪ್ರತಿಯೊಂದು ನಿಮಗೆ 600, 700, 800 ಹೇಳ್ತಾರೆ. ಬಟ್ ಹಾಫ್ ಪ್ರೈಸ್ಗೆ ನಾವು ಕೇಳಬೇಕು. ಸೊ ಆಲ್ಮೋಸ್ಟ್ ಹಾಫ್ ಪ್ರೈಸ್ಗೆ ಕಡಿಮೆ ಮಾಡಿ ಕೊಡ್ತಾರೆ. ಇದು ಸ್ವಲ್ಪ ಇಂಟೀರಿಯರಲ್ಲಿ ಇದ್ದಿದ್ದರಿಂದ ಶಾಪು ನಮಗೆ ಸ್ವಲ್ಪ ತುಂಬಾ ರೀಸನಬಲ್ ಪ್ರೈಸ್ಗೆ ಸಿಕ್ತು. ಅದೇ ಮೈನ್ ರೋಡ್ಸಲ್ಲಿ ಇತ್ತು ಅಂತಂದರೆ ಇಷ್ಟು ಬಾರ್ಗೇನ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಕಡಿಮೆ ಮಾಡ್ಕೋತಾರೆ. ಬಟ್ ಇಷ್ಟು ಕಡಿಮೆ ಮಾಡ್ಕೊಂಡು ಕೊಡೋದಿಲ್ಲ. ಇದು ಸ್ವಲ್ಪ ಇಂಟೀರಿಯಲ್ಲಿ ಇದ್ದಿದ್ದರಿಂದನೋ ಅಥವಾ ನಾವು ಕನ್ನಡದವರು ಅಂತ ಏನೋ ತುಂಬ ಕಡಿಮೆ ಪ್ರೈಸ್ಗೆ ನಮಗೆ ಕೊಟ್ಟರು. ತುಂಬ ಚೆನ್ನಾಗಿತ್ತು. ಕಫ್ತಾನ್ಸ್ ಎಲ್ಲ ಇಲ್ಲಿ ತುಂಬ ಫೇಮಸ್ಸು. ಮತ್ತು ವಿ ನೆಕ್ ಒಂದು ಟಾಪ್ಸ್ ಆಗಿರ್ಬೋದು ಅಥವಾ ಫಿಶ್ ಕಟ್ ಒಂದು ಟಾಪ್ಸ್ ಆಗಿರ್ಬೋದು ತುಂಬಾ ಫೇಮಸ್ ಇಲ್ಲಿ. ಮತ್ತು ಗೋವಾ ಪ್ರಿಂಟ್ ಶರ್ಟ್ಸು ಸಕ್ಕದಾಗಿ ಇತ್ತು, ಕಾಟನ್ ಶರ್ಟ್ಸು.
ಮಿಡ್ಡೀಸು ಮತ್ತು ಲೇಡೀಸ್ದು ಶಾರ್ಟ್ಸು 3/4 ಪ್ಯಾಂಟ್ಸು ಪ್ಯೂರ್ ಕಾಟನಲ್ಲಿ ನೋಡಿ, ಇದೆಲ್ಲ ಗೋವಾ ಪ್ರಿಂಟ್ಸು, ಗೋವಾ ಟಾಪ್ಸ್ ಅಂತ ಹೇಳ್ಬೋದು ಲೇಡೀಸ್ದು. ಇಲ್ಲಿ ಬಂದರೆ ಇದನ್ನೆಲ್ಲ ಹಾಕ್ಕೋಬೇಕಂತ ಅನಿಸುತ್ತೆ, ಬಟ್ ಒಂದು ಸಲ ನೀವು ಬೀಚ್ ಕಡೆ ಹೋಯಿತು ಅಂತ ಹೇಳಿದ್ರೆ ಎಲ್ಲ ಇದೇ ರೀತಿ ಟಾಪ್ಸನ್ನು ಹಾಕ್ಕೊಂಡಿರ್ತಾರೆ. ಇಲ್ಲಿಗೆ ಬಂದು ಇಲ್ಲಿ ಪರ್ಚೇಸ್ ಮಾಡಿಕೊಂಡು ಇಮಿಡಿಯೇಟ್ ಆಗಿ ಇಲ್ಲೇ ಹಾಕ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿಗೆ ಬಂದರೆ ಆ ಒಂದು ಆರ್ಥೋಡಾಕ್ ಒಂದು ಟ್ರೆಡಿಷ್ನಲ್ ಫೀಲಿಂಗ್ ಅನ್ನೋದು ಖಂಡಿತವಾಗ್ಲೂ ಎಲ್ಲರಿಂದ ಹೋಗುತ್ತೆ. ಈ ರೀತಿ ಒಂದು ಮಾಡ್ರನ್ ಡ್ರೆಸ್ ಹಾಕ್ಕೊಂಡು ಇಲ್ಲಿ ಎಂಜಾಯ್ ಮಾಡಬೇಕು ಅಂತ ಖಂಡಿತವಾಗ್ಲೂ ಅನಿಸುತ್ತೆ. ಸೊ ಬೀಚ್ ಸೈಡ್ಗೆ ಹೋದರೆ ಅಥವಾ ಮಾರ್ಕೆಟ್ ಸೈಡ್ಸ್ಗೆ ಹೋದರೆ ಅಥವಾ ಒಂದು ವಿಸಿಟಿಂಗ್ ಪ್ಲೇಸಸ್ಗೆ ಹೋದರೆ ಗೋವಾದಲ್ಲಿ ಇದೇ ಡ್ರೆಸ್ಸಸ್ಸು ಯಾರು ನೋಡಿದ್ರು, ಒಂದು ಟೀನೇಜ್ ಗರ್ಲ್ ಆಗಿರ್ಬೋದು, ಒಂದು ಮ್ಯಾರಿಡ್ ವುಮೆನ್ ಆಗಿರ್ಬೋದು, ಪ್ರತಿಯೊಬ್ಬರು ಈ ರೀತಿ ಡ್ರೆಸ್ಸಸ್ಸನ್ನು ಹಾಕ್ಕೊಂಡು ಇಲ್ಲಿ ವಿಸಿಟನ್ನು ಮಾಡ್ತಾ ಇರ್ತಾರೆ. ಸೊ ನಮಗೂ ಸಹ ಈ ಡ್ರೆಸ್ಸಸ್ಸನ್ನು ತೊಗೊಂಡು ಹಾಕೋಬೇಕು ಅಂತ ಖಂಡಿತವಾಗ್ಲೂ ಆಸೆ ಆಗುತ್ತೆ. ಖಂಡಿತವಾಗ್ಲೂ ಬಂದರೆ ಪರ್ಚೇಸಿಂಗ್ ಮಾತ್ರ ಮರಿಲೇಬೇಡಿ. ಈ ರೀತಿ ಡ್ರೆಸ್ಸಸ್ಸು ತುಂಬ ಕಡಿಮೆ ಬೆಲೆಯಲ್ಲಿ ಈ ಪ್ಯಾಟ್ರನ್ಸು ಇಲ್ಲೇ ಸಿಗೋವಂಥದ್ದು. ಕೆಲವೊಂದು ಪ್ಯಾಟ್ರನ್ಸು ಕಫ್ತಾನ್ಸ್ ಆಗಿರ್ಬೋದು, ಈ ರೀತಿ ವಿ ನೆಕ್ ಟಾಪ್ಸ್ ಆಗಿರ್ಬೋದು, ಫಿಶ್ ಕಟ್ ಡ್ರೆಸ್ಸಸ್ ಆಗಿರ್ಬೋದು, ಈ ರೀತಿ ಯುನಿಕ್ ಪ್ಯಾಟ್ರನ್ಸು ಇಲ್ಲೇ ಸಿಗೋದು. ಬ್ಯಾಂಗ್ಳೂರ್ ಸೈಡು ಅಥವಾ ಬೇರೆ ಸೈಡು ನಾನು ನೋಡಿಲ್ಲ, ಆನ್ಲೈನಲ್ಲೂ ಇದೆಲ್ಲ ಕಡಿಮೆ ಸಿಗುವಂಥದ್ದು. ಸೊ ಶಾರ್ಟ್ಸ್ ಎಲ್ಲನೂ ಸಹ ತುಂಬ ಚೆನ್ನಾಗಿತ್ತು, ನೆಟ್ಟೆಡ್ ಆಗಿರ್ಬೋದು ಅಥವಾ ಕಫ್ತಾನ್ ಅಂತೂ ತುಂಬಾ ಚೆನ್ನಾಗಿತ್ತು. ಪ್ಯೂರ್ ಕಾಟನಲ್ಲೂ ಇತ್ತು, ಕ್ರಷಲ್ಲೂ ಇತ್ತು, ಲೈನಿನಲ್ಲೂ ಇತ್ತು, ಎಲ್ಲ ಫ್ಯಾಬ್ರಿಕ್ಸಲ್ಲೂ ನಿಮಗೆ ಡ್ರೆಸ್ಸಸ್ ಅನ್ನೋದು ಅವೈಲಬಲ್ ಇರುತ್ತೆ. ಮತ್ತು ಇಲ್ಲೊಂದು ಹುಕ್ಕ ಅನ್ನೋದು ಇಲ್ಲಿ ಲೀಗಲ್ಲು, ಎಲ್ಲ ಕಡೆಯೂ ಹುಕ್ಕ ಅನ್ನೋದನ್ನ ನೋಡ್ಬೋದು, ಬಟ್ ಬ್ಯಾಂಗ್ಳೂರಲ್ಲಿ ಅದು ಪ್ರಾಹಿಬಿಟೆಡ್ ಅಂತ ಅನಿಸುತ್ತೆ. ಸೊ ಹುಕ್ಕ ಅನ್ನೋದು ನಿಮಗೆ ತುಂಬ ಕಡಿಮೆ ಪ್ರೈಸಸ್ಸಲ್ಲೇ ಇಲ್ಲಿ ಎಲ್ಲ ಹೋಟೆಲ್ಸು, ರೆಸ್ಟೋರೆಂಟ್ಸು, ಬಾರ್ಸಲ್ಲಿ ಕಾಮನ್ ಆಗೇ ಇರುತ್ತೆ. ಮತ್ತು ನೈಟ್ ಲೈಫ್ಗೆ ಬಂದರೆ ನಿಮಗೆ ಆಫ್ಟರ್ 6:00, 6:30 ಎಲ್ಲ ಒಂದು ಹೋಟೆಲ್ಸು, ರೆಸ್ಟೋರೆಂಟ್ಸು, ಬಾರ್ಸು ಕಲರ್ಫುಲ್ ಆಗಿ ಜಗಮಗ ಜಗಮಗ ಅಂತ ಇರುತ್ತೆ. ಅದೊಂದು ನೋಡೋದಕ್ಕೆ ಚಂದ. ದಿನಾಗಲೂ ಇಲ್ಲಿ 6:00 ನಂತರ ಒಂದು ಹಬ್ಬನೇ ಅಂತ ಹೇಳ್ಬೋದು ಗೋವಾದಲ್ಲಿ ನೈಟ್ ಲೈಫು. ಮತ್ತು ಇದೊಂದು ಲೆದರ್ ಅಂಗಡಿಗೆ ಬಂದಿದ್ವಿ, ಪ್ಯೂರ್ ಲೆದರ್ ಶಾಪು. ನಮಗೆ ಕಸ್ಟಮೈಸನ್ನು ಮಾಡಿಕೊಡ್ತಾರೆ, ನಮಗೆ ಬೇಕಾಗಿರುವಂಥ ಹ್ಯಾಂಡ್ ಬ್ಯಾಗ್ಸು, ಸೈಡ್ ಬ್ಯಾಗ್ಸು, ಬ್ಯಾಕ್ ಪ್ಯಾಕ್ಸು ಅಲ್ಲೇ ಕಸ್ಟಮೈಸನ್ನು ಮಾಡಿಕೊಡ್ತಾರೆ. ಪ್ಯೂರ್ ಲೆದರ್ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟು, ಸೈಡ್ ಬ್ಯಾಗ್ಸ್ಗಾದರೆ 500-600 ಹೇಳಿದ್ರು. ಈ ರೀತಿ ದೊಡ್ಡ ದೊಡ್ಡ ಲೆದರ್ ಬ್ಯಾಗ್ಸ್ಗೆ ಆದರೆ 1,000-1,500 ಆ ರೀತಿ ಹೇಳಿದ್ರು. ಸೊ ಒಂದು ಬ್ಯಾಗ್ಸನ್ನು ತೊಗೊಳ್ಳುವಂಥ ಪರ್ಪಸ್ ಇರಲಿಲ್ಲ, ಜಸ್ಟ್ ಹಾಗೆ ಒಂದು ವಿಂಡೋ ಶಾಪಿಂಗನ್ನು ಮಾಡಿಕೊಂಡು ಮುಂದೆ ಹೊರಟ್ವಿ. ಗೋವಾದಲ್ಲಿ ಬಂದರೆ ಖಂಡಿತವಾಗ್ಲೂ ಶಾಪಿಂಗ್ ಮಾಡೋದು, ಸ್ಪೆಷಲಿ ಕ್ಲಾತಿಂಗನ್ನು ಶಾಪಿಂಗ್ ಮಾಡೋದು ಯಾರೂ ಮಿಸ್ ಮಾಡಲೇಬೇಡಿ. ಜೆಂಟ್ಸ್ಗಾಗಿರ್ಬೋದು, ಲೇಡೀಸ್ಗಾಗಿರ್ಬೋದು, ಇಬ್ರಿಗೂ ತುಂಬ ಒಂದು ಯುನಿಕ್ ಕಲೆಕ್ಷನ್ಸ್ ಆಫ್ ಕ್ಲಾತಿಂಗು, ಡ್ರೆಸ್ಸಸ್ಸು, ಟಾಪ್ಸು, ಶಾರ್ಟ್ಸು ಎಲ್ಲನೂ ಸಿಗುತ್ತೆ. ಖಂಡಿತವಾಗ್ಲೂ ಒಂದು ಶಾಪ್ ಇಲ್ಲ ಅಂದರೆ ಇನ್ನೊಂದು ಶಾಪ್ಗೆ ಹೋಗಿ, ಪ್ರೈಸಸ್ಸು ವೇರಿ ಆಗೇ ಆಗುತ್ತೆ, ಬಟ್ ಖಂಡಿತವಾಗ್ಲೂ ಬಾರ್ಗೇನನ್ನು ಮಾಡಿಕೊಂಡು ಒಂದು ತುಂಬ ಕಡಿಮೆ ಪ್ರೈಸಸ್ಸೆಲ್ಲ ಇಲ್ಲಿ ನೀವು ಕ್ಲಾತಿಂಗನ್ನು ತೊಗೋಬೋದು. ಎವ್ರಿ 1/3 ಶಾಪ್ ನಿಮಗೆ ಕ್ಲಾತಿಂಗ್ ಶಾಪ್ ಇರುತ್ತೆ. ಯಾವುದೇ ಏರಿಯಾಗೆ ಹೋದರೂ ಎಲ್ಲ ಸೇಮ್ ಸ್ಟಫ್ಸು, ಸೇಮ್ ಪ್ರಾಡಕ್ಟ್ಸ್ ಇರುತ್ತೆ, ಬಟ್ ಪ್ರೈಸಸ್ ಮಾತ್ರ ವೇರಿ ಆಗುತ್ತೆ. ಆ ಏರಿಯಾ ವೈಸು ಪ್ರೈಸಸ್ಸು ಜಾಸ್ತಿ ಕಡಿಮೆ ಇರುತ್ತೆ. ಮತ್ತು ಟ್ಯಾಟು ಶಾಪ್ ಅಂತೂ ಒಂದು ಸ್ಟ್ರೀಟ್ಗೆ ಮಿನಿಮಮ್ 2-3 ಟ್ಯಾಟು ಶಾಪ್ಸ್ ಇದ್ದೇ ಇರುತ್ತೆ. ಕಾಮನ್ ಆಗಿ ಟ್ಯಾಟೂಸು ಮತ್ತು ಒಂದು ಡಿ ಜೆ ಹೋಟೆಲ್ಸ್ ಆಗಿರ್ಬೋದು, ಒಂದು ಕ್ಲಾತಿಂಗ್ ಆಗಿರ್ಬೋದು ತುಂಬ ಕಾಮನ್ ಆಗಿ ಎಲ್ಲ ಕಡೆ ಇರುವಂಥದ್ದು. ಮತ್ತು ಒಂದು ಅಂಗಡಿಯಲ್ಲಿರುವಂಥ ಸ್ಟಫೇ ಬೇರೆ ಅಂಗಡಿಲೂ ಸಹ ಇರುತ್ತೆ, ಎಲ್ಲ ರಿಪೀಟೆಡ್ ಸ್ಟಫ್ಸು. ಪ್ರೈಸಸ್ ಮಾತ್ರ ಏರಿಯಾ ಟು ಏರಿಯಾ, ಸ್ಟ್ರೀಟ್ ಟು ಸ್ಟ್ರೀಟು ವೇರಿ ಆಗುತ್ತೆ. ಇದೆಲ್ಲ ಹ್ಯಾಂಡ್ ಕೀಸು, ತುಂಬ ಚೆನ್ನಾಗಿತ್ತು. ಮಿನಿಯೇಚರ್ ಹ್ಯಾಂಡ್ ಕೀಸು ಮತ್ತು ಕ್ಯಾಂಡಲಿಮ್ ಬೀಚಸ್ದು ಒಂದು ಮ್ಯಾಗ್ನೆಟ್ಸು, ಫ್ರಿಜ್ ಮ್ಯಾಗ್ನೆಟ್ಸು, ಅಲ್ಮಿರಾ ಮ್ಯಾಗ್ನೆಟ್ಸು ಕೆಲವೊಂದು ನಾವು ಸಹ ಪರ್ಚೇಸ್ ಮಾಡಿದ್ವಿ. ಒಂದು 50 ರುಪೀಸಿಂದ ಸ್ಟಾರ್ಟಿಂಗ್ ಪ್ರೈಸು, 50-100 ಈ ಪ್ರೈಸಸ್ಸಲ್ಲಿ ಇಲ್ಲಿ ಸಿಗುತ್ತೆ. ಇದನ್ನೆಲ್ಲ ಬಾರ್ಗೇನ್ ಮಾಡೋದಕ್ಕೆ ಆಗಲ್ಲ, ಒಂದು 5 ರುಪೀಸ್ ಕಡಿಮೆ ಮಾಡ್ಕೋಬೋದು. ಜಾಸ್ತಿ ತೊಗೊಂಡ್ರೆ ಅದಕ್ಕಿಂತ ಕಡಿಮೆ ಕೊಡೋದಿಲ್ಲ. ಇದೆಲ್ಲ 50 ರುಪೀಸು, ಮ್ಯಾಗ್ನೆಟ್ಸು ಇದೆಲ್ಲ. ಮತ್ತು ಕೀ ಚೈನ್ಸ್ ಎಲ್ಲ 100 ರುಪೀಸು. ನೀವು ಯಾರಿಗಾದರೆ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆ ಗಿಫ್ಟನ್ನು ಕೊಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದನ್ನು ತೊಗೊಂಡು ಒಂದು ಮೆಮೊರಬಲ್ ಆಗಿ ಕೊಡ್ಬೋದು. ಕಪ್ಪೆ ಚಿಪ್ಗಳು, ಶಂಕುಗಳು ಇದೆಲ್ಲನೂ ಕೀ ಚೈನ್ಸ್ ಆಗಿ ಇಲ್ಲಿ ಮಾಡಿದ್ರು, ಚೆನ್ನಾಗಿತ್ತು ನೋಡೋದಕ್ಕೆ. ಎಲ್ಲ 50-100 ರುಪೀಸ್ ಪ್ರೈಸಸ್ ಎಲ್ಲ ಇರುತ್ತೆ. ಮತ್ತು ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಆ್ಯಂಕ್ಲೆಟ್ಸು, ಕವಡೆಗಳದ್ದು ಆ್ಯಂಕ್ಲೆಟ್ಸು ಎಲ್ಲ ಕಡೆಯೂ ಇತ್ತು. ಅದು ಒಂದು 50 ಸ್ಟಾರ್ಟಿಂಗ್ ಪ್ರೈಸು, ಸಿಂಗಲ್ಗೆ 100-120 ರುಪೀಸ್ ಅಂತ ಹೇಳ್ತಾ ಇದ್ರು. ಅದು ಸಹ ನೆಕ್ಸ್ಟ್ ಶಾಪ್ಸಲ್ಲಿ ತೋರಿಸ್ತೀನಿ. ಮತ್ತು ಈ ರೀತಿ ಒಂದು ಟಾಪ್ಸ್ ಇಲ್ಲಿ ತುಂಬ ಯುನಿಕ್ ಆಗಿತ್ತು, ಚೆನ್ನಾಗಿತ್ತು ಟಾಪ್ಸು. ಅದಕ್ಕೆ ಒಂದು 400-500 ಹೇಳ್ತಾರೆ, ಬಟ್ ಖಂಡಿತವಾಗ್ಲೂ ಕಡಿಮೆ ಮಾಡ್ಕೋತಾರೆ. ಇದೆಲ್ಲ ಕಫ್ತಾನ್ಸು, ಇದೆಲ್ಲನೂ ನಿಮಗೆ 400-500 ಹೇಳ್ತಾರೆ, ಬಟ್ 300-350ಗೆ ಬಾರ್ಗೇನ್ ಮಾಡಿದ್ರೆ ಕೊಡ್ತಾರೆ. ಕಫ್ತಾನ್ಸು ಅಷ್ಟೇ, ಎಲ್ಲ ಒಂದು ಕಾಟನಲ್ಲೂ ಸಿಗ್ತಾಯಿತ್ತು, ಮತ್ತು
ಸಾಫ್ಟ್ ಕ್ಲಾತ್ ಅಂತ ಏನು ಹೇಳ್ತೀವಿ ಅದರಲ್ಲೂ ಸಹ ಸಿಗ್ತಾ ಇತ್ತು. ಎಲ್ಲ ಫ್ಯಾಬ್ರಿಕಲ್ಲೂ ಕಫ್ತಾನ್ಸ್ ಅವೈಲೇಬಲ್ ಇತ್ತು, ಮತ್ತು ಆ್ಯಂಕ್ಲೆಟ್ಸು ತುಂಬ ವೇರಿಯೇಷನ್ ಇತ್ತು. ಒಂದು ಬಿಗ್ ಆ್ಯಂಕ್ಲೆಟಿಂದ ಹಿಡಿದು ಸಿಂಗಲ್ ಚೈನ್ವರೆಗೂ ಆ್ಯಂಕ್ಲೆಟ್ಸು ಇಲ್ಲಿ ಯುನಿಕ್ ಡಿಸೈನಲ್ಲಿ ಸಿಗ್ತಾ ಇತ್ತು. ಸೊ ಕ್ಯಾಂಡೋಲಿಮ್ ಬೀಚ್ ಸರೌಂಡಿಂಗ್ಸಲ್ಲಿ ಈ ಶಾಪ್ಸ್ ಎಲ್ಲ ನೀವು ನೋಡ್ತಾ ಇರುವಂಥದ್ದು, ಶಾಪಿಂಗ್ ಸ್ಟಾಲ್ಸು. ಸುಮಾರು ಒಂದು 1 ಅವರ್ಗೂ ಜಾಸ್ತಿನೇ ನಾವು ಶಾಪಿಂಗ್ ಸ್ಟಾಲ್ಸ್ ಎಲ್ಲ ಒಂದು ರೌಂಡನ್ನು ಹಾಕ್ಕೊಂಡು ಹೋದ್ವಿ. ಈವ್ನಿಂಗ್ 5 ಓ ಕ್ಲಾಕ್ಗೆ ನಾವು ಬೀಚ್ ಹತ್ರ ಬಂದಿದ್ದಕ್ಕೆ ಒಂದು 1.5 ಅವರ್ ಬೀಚಲ್ಲಿ ಆಡಿಕೊಂಡು ಹಾಗೆ ಹೊರಗಡೆ ಬಂದು ಶಾಪಿಂಗ್ ಸ್ಟಾಲ್ಸ್ ಎಲ್ಲ ವಿಸಿಟ್ ಮಾಡಿ ನಾನು ಒಂದು ಫ್ರಾಕನ್ನು ತೊಗೊಂಡೆ, ಶರ್ಟ್ಸು ಜೆಂಟ್ಸು ಶರ್ಟ್ಸನ್ನು ತೊಗೊಂಡ್ರು. ಇದೆಲ್ಲ ಗೋವಾ ಪ್ರಿಂಟೆಡ್ ಶರ್ಟ್ಸು, 250-300 ನಾವು ತೊಗೊಂಡಿರುವಂಥ ಶಾಪು. ಮೈನ್ ರೋಡ್ಗೆ ಬಂದರೆ ಇದೇ ಶರ್ಟ್ಸ್ಗೆ 500-600 ಹೇಳ್ತಾರೆ. ಮತ್ತು ಈ ರೀತಿ ಒಂದು ಟಾಪ್ಸು ಸಹ ತುಂಬ ಫೇಮಸ್ಸು ಗೋವಾದಲ್ಲಿ. ಬೀಚ್ ಸೈಡೆಲ್ಲ ಈ ರೀತಿ ಒಂದು ಟಾಪ್ಸೇ ಹಾಕ್ಕೊಂಡು ಬೀಚ್ ಸೈಡಲ್ಲೆಲ್ಲ ಆಡೋದಕ್ಕೆ ಬರ್ತಾರೆ. ಸೊ ಈ ರೀತಿಯೆಲ್ಲ ಒಂದು ಡ್ರೆಸ್ಸಸ್ ಏನು ಹೇಳ್ತೀವಿ ಅದೆಲ್ಲ ಗೋವಾದಲ್ಲಿ ಮಾತ್ರ ಒಂದು ಸಿಗುವಂಥದ್ದು. ಅದು ತುಂಬ ಚೆನ್ನಾಗಿತ್ತು. ಮತ್ತು ಇದೆಲ್ಲ ಕಸ್ಟಮೈಸ್ಡ್ ಶರ್ಟು, ನಿಮಗೆ ಏನು ಬೇಕೋ ರೈಟಿಂಗ್ಸ್ ಅದನ್ನು ಕಸ್ಟಮೈಸ್ ಮಾಡಿಸ್ಕೊಂಡು ನೀವು ಅಲ್ಲೇ ಆನ್ ದ ಸ್ಪಾಟ್ ಮಾಡಿಸ್ಕೋಬೋದು. ಸೊ ಹಾಗೇ ನೋಡ್ತಾ ಬಂದ್ವಿ ಸ್ಟಾಲ್ಸನ್ನೆಲ್ಲ. ಅರೌಂಡ್ 8:30 ಆಗಿತ್ತು. ಸೊ ಈ ಟಾಪ್ಸ್ ನೋಡ್ತಿದ್ದೀರಲ್ಲ, ಇದು ಸಹ ಒಂದು ಯುನಿಕ್ ಡಿಸೈನ್ ಅಂತ ಹೇಳ್ಬೋದು. ಗೋವಾದ ಒಂದು ಸ್ಪೆಷಲ್ ಟಾಪ್ಸ್ ಇದೆಲ್ಲ, ಬೀಚ್ ಸೈಡೆಲ್ಲ ಹಾಕ್ಕೊಂಡು ಟೀನೇಜರ್ಸು ಆಡ್ತಾ ಇರ್ತಾರೆ. ಇದೆಲ್ಲ ನಿಮಗೆ 500-600 ಹೇಳ್ತಾರೆ. ಮತ್ತು ಹ್ಯಾಂಡ್ ಬ್ಯಾಗ್ಸು ಕೆಲವೊಂದು ಕಾಮನ್ ಆಗಿತ್ತು ನಮ್ಮ ಬ್ಯಾಂಗ್ಳೂರ್ ಸೈಡ್ ಸಿಗುವಂಥದ್ದು, ಕೆಲವೊಂದು ಮಾತ್ರ ಇಲ್ಲಿ ಸಿಗುವಂಥದ್ದು ಇತ್ತು. ಇದೆಲ್ಲ ಯುನಿಕ್ ಆಗಿತ್ತು ಹ್ಯಾಂಡ್ ಬ್ಯಾಗ್ಸು. ಮತ್ತು ಸ್ಲಿಪ್ಪರ್ಸು ಅಷ್ಟು ಸ್ಪೆಷಲ್ ಆಗಿ ಅನ್ನಿಸ್ಲಿಲ್ಲ, ರೆಗ್ಯುಲರ್ ಸ್ಯಾಂಡಲ್ಸು ಫ್ಲ್ಯಾಟ್ಸೇ ಇತ್ತು ಸ್ಲಿಪ್ಪರ್ಸಲ್ಲಿ. ಮತ್ತು ನೈಟ್ ಲೈಫಲ್ಲಿ ನೋಡಿದ್ರೆ ಪ್ರತಿಯೊಂದು ಹೋಟ್ಲು ಈ ರೀತಿ ಲೈಟಿಂಗ್ಸಲ್ಲಿ ಒಂದು ಸ್ಟಾರ್ ಲೈಟ್ಸಲ್ಲಿ ಮಿಂಚ್ತಾ ಇರುತ್ತೆ ಅಂತ ಹೇಳ್ಬೋದು. ಪ್ರತಿಯೊಂದು ಚಿಕ್ಕ ಹೋಟೆಲಿಂದ ಹಿಡಿದು ದೊಡ್ಡ DJ ರೆಸ್ಟೋರೆಂಟ್ಸ್ವರೆಗೂ ಈ ರೀತಿ ಹೊಳಿತಾ ಇರುತ್ತೆ. ಆನ್ ದ ವೇ ಸಿಗ್ತಾ ಇದ್ದಂಥ ಸ್ಟಾಲ್ಸ್ ಎಲ್ಲನೂ ಸಹ ನೋಡ್ತಾ ಹೋದ್ವಿ. ಈ ರೀತಿ ಸ್ಟಾಲ್ಸು ಇಲ್ಲಿ ಮಾತ್ರ ಇರುವಂಥದ್ದು, ನಮ್ಮ ಬೆಂಗಳೂರು ಕಡೆ ಈ ರೀತಿ ಸ್ಟಪ್ಸು ಪ್ರಾಡಕ್ಟ್ಸನ್ನು ನೋಡೋದಿಲ್ಲ. ಸೊ ಶಾಪಿಂಗ್ ಮಾಡದೇ ಇದ್ದರೂ ಅಲ್ಲೇ ನೋಡಿಕೊಂಡು ಹೋಗ್ತಾ ಇದ್ವಿ ಸ್ಟಾಲ್ಸ್ ಎಲ್ಲ. ಮತ್ತು ಅರೌಂಡ್ 12-1 ಓ ಕ್ಲಾಕ್ವರೆಗೂ ಈ ರೀತಿ ಲೈಟಿಂಗ್ಸ್ ಇದ್ದೇ ಇರುತ್ತೆ ಸ್ಟ್ರೀಟ್ಸಲ್ಲಿ. ತುಂಬ ಚೆನ್ನಾಗಿತ್ತು, ಲೈಟಿಂಗ್ಸ್ ಆಗಿರ್ಬೋದು ಶಾಪಿಂಗ್ ಸ್ಟಾಲ್ಸ್ ಆಗಿರ್ಬೋದು, ತುಂಬ ಅಟ್ರ್ಯಾಕ್ಟಿವ್ ಆಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ 2, 3, 4 ಅಲ್ಲೂ ಸಹ ತುಂಬ ಎಕ್ಸೈಟಿಂಗ್ ಪ್ಲೇಸಸಲ್ಲಿ ವಿಸಿಟ್ ಮಾಡಿದ್ದೀವಿ. ಸ್ಕೂಬಾ ಡೈವಿಂಗ್ ಆಗ್ಬೋದು, ದೂಧ್ ಸಾಗರ್ ಆಗ್ಬೋದು, ಅಗ್ವಾಡಾ ಫೋರ್ಟು, ಪ್ರತಿಯೊಂದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲ ವ್ಲಾಗ್ಸು ಗೋವಾ ಟೂರ್ದು ಮಿಸ್ ಮಾಡಿದೆ ನೋಡಿ. ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಚಾನೆಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೌಡೆದ್ದು ಆ್ಯಂಕ್ಲೆಟ್ಟು ಇಲ್ಲಿ ತುಂಬ ಫೇಮಸ್ ಅಂತ ಅನಿಸುತ್ತೆ. ಪ್ರತಿಯೊಬ್ಬ ಟೀನೇಜರು ಈ ಒಂದು ಆ್ಯಂಕ್ಲೆಟ್ಟು ಒಂದು ಕಾಲ್ಗೆ ಹಾಕ್ಕೊಂಡು ಬೀಚಸಲ್ಲಿ ಆಡ್ತಾ ಇದ್ದುದನ್ನು ಕಾಮನ್ ಆಗಿ ನೋಡ್ತಾನೆ ಇದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.